ಜಗಜ್ಯೋತಿ ವೀರಶೈವ ಸಮಿತಿ ಅಂತೇಳಿ ಅದರ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ 3 ಗುಂಟೆ ಜಮೀನನ್ನು ಅವರು ದಾನ ಮಾಡಿದ್ರು. ಸೊ ಅದನ್ನು ರಿಜಿಸ್ಟ್ರೇಷನ್ಗೆ ಇಲ್ಲಿ ಬಂದಾಗ ಇವರು ಒಂದು 3,000 ಲಂಚ. ಸೊ ಅದರ ಬಗ್ಗೆ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಇವತ್ತು ಅವರು ಕೊಡುವಾಗ ನಾವು ಹೆಸರು ಮೇಡಮ್ ಹೆಸರು ರಾಧಮ್ಮ, ಶ್ರೀಮತಿ ರಾಧಮ್ಮ. ಮುಂದಿನ ಈಗ ತನಿಖೆ ಮಾಡ್ತೇವೆ, ಮತ್ತೆ ಏನು ಕೋರ್ಟ್ ಪ್ರೊಸೀಜರ್ ಅರೆಸ್ಟ್ ಪ್ರೊಸೀಜರ್ ಮಾಡಿ ಹಣ ಕೊಡುವಾಗಿರೋದು ಸರ್. ಹೌದು, ಕಲರ್ ಆಯ್ತಲ್ಲ ಸರ್. ಹೌದು, ಮದ್ದು ಇದು ದೂರ ಇತ್ತ? ದೂರ ಅಂದರೆ ಇವ್ರದ್ದಿತ್ತು. ಸಾಮಾನ್ಯ ನೀವು ಮೊನ್ನೆ ನೋಡಿದ್ರು ಮೀಟಿಂಗಲ್ಲಿ ಕೂಡ ದೂರ ಇತ್ತು. ಪಬ್ಲಿಕ್ ಕೂಡ ನಮ್ಗೆ ಈ ಥರ ದೂರು ಕೊಟ್ಟಿದ್ರು. ಇಲ್ಲಿ ಮಾಡ್ಕೊಳ್ಳೋದು ರೆಡಿಯಾಗಿರೋದು ಕಸ್ಟಡಿಗೆ ಕಸ್ಟಡಿಗೆ ನಾವು ಪ್ರೊಡ್ಯೂಸ್ ಮಾಡ್ತೇವೆ. ಓಕೆ, ರೆಡಿ ಆದರೆ ನಾವು ಲೇಡಿ ಪೊಲೀಸೇ ಬಂದಿದ್ದೇವೆ. ನಾವು ಅವರ ಹತ್ರ ಸರ್. ನೀವು ಮತ್ತೆ ಯಾರು ಬಂದಿದ್ದೀರಿ? ನಾನು ಬಂದೆ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲ ಅವ್ರಿದ್ದಾರೆ. ನೀವು ಕುಮಾರ್ ತುಂಬ 3,000 ಮಾತ್ರ ಕೇಳಿದ್ದಾರೆ. ಹೌದು, ಅಂದರೆ 3 ಗುಂಟೆ ಗುಂಟೆಗೆ 1,000. ಯಾವ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಷ್ಟೇ ಸಿಕ್ತ. ಮತ್ತೆ ಎಕ್ಸ್ಟ್ರಾ ಹಣ ಸಿಕ್ತ ಮತ್ತೆ ಎಷ್ಟು ಸರ್ ಮಾಡ್ತೇವೆ? ಇನ್ನು ಪುನಃ ಇಲ್ಲಿವರೆಗೆ ನಾವು ಮಾಡಿದ್ವಿ, ಇನ್ನೊಂದ್ಸಲ ತರೋತ್ಸಲ ಸರ್ಚ್ ಮಾಡಿ. ಕಂಪ್ಲೇಂಟ್ ಹೆಸರು ಬಸವರಾಜ ಬಂಗಾರ ಸ್ವಾಮಿ ನಂದಿಕೇಶ್ವರ ಸ್ವಾಮಿ. ದಾಸನಕೊಪ್ಪ ಅಲ್ಲ ಜಾಗ, ಅವರು ದಾನ ಕೊಟ್ಟಿದ್ರು. ದಾನ ಕೊಟ್ಟು ಜಗಜ್ಯೋತಿ ವೀರಶೈವ ಮಠ 5 ಸಮಿತಿ. ನಾವು ದಾಸನಕೊಪ್ಪದಲ್ಲಿ ಒಂದು ಜಗಜ್ಯೋತಿ ವೀರಶೈವ ಸಮಿತಿ ಅಂತ ಒಂದು ಸಮಾಜದ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಆ ಸಮಿತಿಗೆ ನಂದೇ ಆಗಿರ್ತಕ್ಕಂಥ ಸ್ವಂತ ಸರ್ವೇ ನಂಬರ್ 165/2 3 ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿದ್ವಿ. ಆ ದಾನವಾಗಿ ಕೂಡ ದಾನ ಪತ್ರವನ್ನು ಬಕ್ಷಿಸ್ ಪತ್ರವನ್ನು ಕೂಡ ಸರಿಯಾಗಿ ನಮಗೆ ವಿಳಂಬ ಮಾಡಿ ಭಾಳ ಸತಾಯಿಸಿ ನಂತರ ಹಣದ ಬೇಡಿಕೆಯನ್ನು ಇಟ್ಟಿದ್ದರು ಇವರು. ಇವರು ಎಲ್ಲ ಸಾರ್ವಜನಿಕರಿಗೂ ಮೋಸ್ಟ್ಲಿ MLA ಹೇಳಿದ್ದಾರೆ, DC ಹೇಳಾರೆ, ಎಲ್ಲ ಹೈಯರ್ ಅಧಿಕಾರಿಗಳು ಹೇಳಿದರೂ ಕೂಡ ಈ ಅಧಿಕಾರಿ ಶಾರದಮ್ಮ ಏನಿದ್ದಾಳೆ, ಇವಳು ಚರ್ಮ ವಾಣನ್ ಚರ್ಮದಂಥ ಚರ್ಮದ ಹೆಣ್ಮಗಳವರು, ಅತಿ ಕರಪ್ಷನ್ ಲೀಸ್ಟಲ್ಲಿ ಇವಳೇ ಮೊದಲು ನಮ್ಮ ಜಿಲ್ಲೆ ಒಳಗೆ. ಹಾಗಾಗಿ ಬಂದಂಥ ಬಡವರಿಗೆ ಮತ್ತು ಅತಿ ಏನು ಇಲ್ಲ ಅಂತ ಬಂದರೂ ಕೂಡ ಅಂಥವರಿಗೆ ಹಣದ ಬೇಡಿಕೆ, ಹಣವನ್ನು ಲೂಟ್ ಮಾಡೋ ಅಧಿಕಾರಿ ಲೀಸ್ಟಲ್ಲಿ ಇವಳೇ ಫಸ್ಟ್.
ಹಾಗಾಗಿ ತಲೆ ಕೆಟ್ಟು ನಾವು ಕೂಡ ಈ ಹಣಕ್ಕೆ 3,000 ಹಣದ ಬೇಡಿಕೆ ಇಟ್ಟಿದ್ದು. ಹಾಗಾಗಿ ಕೊಡಲಿಕ್ಕೆ ಮನಸ್ಸು ಇಲ್ಲದೇ ಈ ಅವಳನ್ನು ಟ್ರ್ಯಾಪ್ ಮಾಡಿಸೋ ಹಂತಕ್ಕೆ ಬಂದು ಮುಟ್ಟಿ ಇವತ್ತು ಟ್ರ್ಯಾಪ್ಸ್ ಮಾಡಿದೆ.